ಎಲ್ಲ ಚಿತ್ರತಂಡದ ಆತ್ಮೀಯರಿಗೆ ಮೊದಲಿಗೆ 2021ನೇ ಇಸ್ವಿಯ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಮೊದಲಿಗೆ ತಮ್ಮೆಲ್ಲರಿಗೂ ಹಾಗೆ ನಮ್ಮ ಚಿತ್ರರಂಗದಲ್ಲಿ ಹಿರಿಯ ಕಲಾವಿದರಾಗಿ ಸುಮಾರು 80-85 ವರ್ಷಗಳ ಕಾಲ ಜೀವನವನ್ನು ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಚಿತ್ರಗಳಿಗೆ 100ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸ ಮಾಡಿದಂತ ಶ್ರೀ ಶನಿ ಮಾಧವ್ನವರು ನನ್ನ ಸ್ವಾಗತರಾದರು. ಅವರ ಬಗ್ಗೆ ಆಗಲೇ ನಾವು ಅಸಂತ ಸಂತಾಪ ವ್ಯಕ್ತಪಡಿಸಿದ್ದೇವೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಾ ಈ ದಿವಸ ಮೊದಲನೇ 2021ನೇ ಇಸ್ವಿಯ ಮೊದಲನೇ ಸಮಾರಂಭ ಇದು. ನನಗೆ ಈ ಸಮಾರಂಭದ ಜೊತೆಗೆ ಡೈರೆಕ್ಟ್ರು ಕಮ್ ಪ್ರೊಡ್ಯೂಸರ್ ಪ್ಲಸ್ ಆರ್ಟಿಸ್ಟ್ ಎಲ್ಲ ನೀವೇ, ನಟ ನಿರ್ದೇಶಕ ನಿರ್ಮಾಪಕ ಲೀಡರ್. ಹೌದು ಸರ್, ಇದು ಮಿಸ್ಟೇಕ್ ಆಯ್ತು. ನೀವು ಪರಿಚಯ ಮಾಡಿಕೊಟ್ಟವರು ನೋಲಿ ಅಂತ ಇದೆ ಸಂಸ್ಥೆ ಇದೆ, ಅದು ಜಯಂತಿ ಮೇಡಮ್ ಬಂದಿದ್ದಾರೆ, ಅವರು ಸ್ನೇಹಿತರೆಲ್ಲ ಅವ್ರು ನನಗೆ ಪರಿಚಯ ಮಾಡಿಕೊಟ್ರು. ಅವ್ರು ಹೇಳಿದ್ರು ಈ ತರ ನಮ್ಮ ಹುಡುಗ ಒಂದು ಮಾಡಿದ್ದಾನೆ, ನೀವು ಸ್ವಲ್ಪ ಬಿಡುಗಡೆ ಮಾಡಿಕೊಡ್ಬೇಕು ಹೇಳಬೇಕು ಅಂತ. ಆಕ್ಚುಲ್ ಆಗಿ ಈ ಸಮಾರಂಭಕ್ಕೆ ನಮ್ಮ ಮುರಳಿ ಬರಬೇಕಾಗಿತ್ತು, ಮುರಳಿನ ಕೇಳ್ಕೊಂಡಿದ್ರು. ಆದ್ರೆ ಮುರಳಿ ಸ್ವಲ್ಪ ಅವ್ರಿಗೆ ಸ್ವಲ್ಪ ಯಾಕೋ ಆರೋಗ್ಯ ದೃಷ್ಟಿಯಲ್ಲಿ ಸ್ವಲ್ಪ ಚೆನ್ನಾಗಿರೋದ್ರಿಂದ ಅದ್ರ ಪಾಲಿಗೆ ನಾನೇ ಬಂದು ಕೂತಿದ್ದೀನಿ ಇವಾಗ ಇಲ್ಲಿ ಒಳ್ಳೇದಾಗ್ಲಿ ಅಂತ ಆರಾಧಿಸ್ತಾ ಇದ್ದೀನಿ. ನಿಜವಾಗ ಇದುವರೆಗೂ ಕೂಡ ತಗೆಲ್ಲರೂ ಕೂಡ ಚಿತ್ರರಂಗದ ಬಗ್ಗೆ ದುಡಿದವರು, ಅದು ಯಾರು ನೇರವಾದವರು ಎಲ್ಲರೂ ಕೂಡ ಮಾತಾಡಿದ್ರು, ಪ್ರೊಡ್ಯೂಸರ್ ಮಾತಾಡಿದ್ರು, ಡೈರೆಕ್ಟರ್ ಕಮ್ ಹೀರೋ ಅವರು ಮಾತಾಡಿದ್ರು, ಮೇಲಾಗಿ ನಮ್ಮ ಉಗ್ರಂ ರವಿ ಅಲ್ಲ ರವಿಯವ್ರು ಮಾತಾಡ, ಅವ್ರು ಬಂದ್ರೆ ಉಗ್ರಂ ಬಂದಂಗೆ ಆಗುತ್ತೆ ನಮ್ಗೆ ನಿಜವಾಗ್ಲು ಕೂಡ. ಅವರ ಟಿವಿ ಅವರ ಹೈಟು ನೀವು ನೋಡಿದಾಗ ಆ ಕಥೆಗೆ ಈಗ ಹಿಂದೆ ಇಲ್ಲ ನಿಮ್ಗೆಲ್ಲ ಗೊತ್ತಿರ್ಬೇಕು, ಒಬ್ಬ ಖಳನಾಯಕ ಅಂತ ಅಂದ್ರೆ ಹೇಗಿರ್ಬೇಕು ನೋಡಿ ಹೆದರ್ಕೋಬೇಕು ಆ ತರ ಉಜ್ಜಿರ ಮನೆ ಇದ್ರು ಬಾಲಕೃಷ್ಣ ಅವರು ಇವರೆಲ್ಲ ನೋಡ್ತಾ ಇದ್ರು. ಹಿಂದೆ ಆಚಾರ್ಯ ನಟನ ಹೌದು, ಬಾಲಕೃಷ್ಣ ಅವರು ಕಳನಾಟ ಮಾಡಕ್ಕೂ ಕೂಡ ರೆಡಿ ಆಗ್ತಿದ್ರು. ಹಾಗೆ ಇವ್ರು ಕೂಡ ಮಾತಾಡಿದ್ರು, ಹೇಳ್ತಾ ಇದ್ರು ಇವಾಗ ನಾವು ದಾಂಡಿನಿ ಶೂಟಿಂಗ್ ಮಾಡ್ಬೇಕಾದ್ರೆ ಅಣ್ಣ ನಮ್ಗೆ ಭಯ ಆಗ್ತಾ ಇದ್ದ ಅಣ್ಣ ಅಲ್ಲಿ ಅದು ಕಳ್ಳಪ್ರಾಣಿಗಳು ಬರ್ತಾ ಇದ್ರು ನೋಡಿದಾಗ ಅಂತ ಅಂದ್ರೆ ಅವ್ರ ಅನುಭವನ ಹೇಳ್ತಾ ಇದ್ರು. ಅಂದ್ರೆ ಯಾವುದೂ ಕೂಡ ಸುಮ್ಮನೆ ಆಗದೆ ಒಂದು ಸಿನಿಮಾ ಮಾಡ್ಬೇಕು ಅಂತಂದ್ರೆ ಎಲ್ಲರೂ ಸಹಕಾರ ಬೇಕು, ಸಾಹಸಗಳು ಮಾಡಬೇಕಾಗ್ತದೆ. ಇದೆಲ್ಲ ಪ್ರೋತ್ಸಾಹ ಕೊಡೋದು ಯಾರಪ್ಪ ಅಂದ್ರೆ ನಿರ್ಮಾಪಕರು, ನಿರ್ಮಾಪಕರು ಬೆನ್ನೆಲುಬು ಈ ಚಿತ್ರಕ್ಕೆ. ನಾನು ಯಾವಾಗಲೂ ಕೂಡ ನಿರ್ಮಾಪಕರ ಪರ ನಾನು ಯಾವಾಗಲೂ ಮಾತಾಡೋದು, ಯಾಕಂದ್ರೆ ನಿರ್ಮಾಪಕ ಬರದೇ ಇದ್ರೆ ನಿರ್ದೇಶಕರು ಬರಲ್ಲ, ಡೈರೆಕ್ಟ್ ನಿರ್ದೇಶಕರು ಬರೋದಿಲ್ಲ, ಕಲಾವಿದರು ಬರೋದಿಲ್ಲ, ಆರ್ಟಿಸ್ಟ್ ಬರೋದಿಲ್ಲ. ಅವ್ರ ನಿರ್ದೇಶಕ ಕಮ್ ಹೀರೋ ಆಗಿರ್ಬೇಕಾದ್ರೆ ಅದಕ್ಕೆ ನಿರ್ಮಾಪಕರ ಒಂದು ಆಶೀರ್ವಾದನ ಕಾರಣ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ ನಿರ್ಮಾಪಕರು ಪೆನ್ ತಟ್ಟೆ ಹೋಗಿದ್ರೆ, ಅವ್ರ ಕೈ ಜೋಡಿಸ್ತೆ ಹೋಗಿದ್ರೆ ಈ ಸಿನಿಮಾ ಮಾಡಕ್ ಆಗ್ತಿರ್ಲಿಲ್ಲ. ಹೌದು ಬದೆ ಕರೆಕ್ಟ್ ತಾನೇ? ಓಕೆ, ಆದ್ರಿಂದ ನಾವು ನಿರ್ಮಾಪಕರು ಯಾವಾಗಲೂ ಕೂಡ ನಿರ್ಮಾಪಕವಾಗಿನೇ ಮಾತಾಡ್ತೀನಿ, ಯಾಕಂದ್ರೆ ಆಗು ಹೋಗಲು ಅವ್ರೇನು ನಿರ್ಮಾಪಕ ನಮ್ಗೇನು ಗೊತ್ತಿರೋದಿಲ್ಲ, ಯಾಕಂದ್ರೆ ಎಲ್ಲವನ್ನೂ ಅವ್ರ ನಿರ್ದೇಶಕ ಹೇಳಿದಾಗ ನಾವು ಕೇಳ್ತಾ ಇರ್ತೀವಿ, ಕೊಡ್ತಾ ಇರ್ತೀವಿ. ನಾವು ಅದನ್ನ ನೋಡ್ಕೊಂಡು ನಿರ್ಮಾಪಕರು ಒಳ್ಳೇದಾಗಬೇಕು ಅನ್ನೋ ಮನೋಭಾವ ಮಾಡಿದ್ರೆ ಖಂಡಿತ ಸಕ್ಸಸ್ ಆಗುತ್ತೆ. ನಿಜವಾಗ್ಲು ಕೂಡ ನನಗೆ ಇದುವರೆಗೂ ಕೂಡ ಇಲ್ಲಿವರೆಗೂ ಕೇಳ್ಕೊಂಡು ಬಂದೆ ನಾನು ಮೇಲೆ ದಾಂಡೇಲಿ ಅಂತ ಪ್ರದೇಶದಲ್ಲಿ ಹೋಗಿ ಶೂಟಿಂಗ್ ಮಾಡ್ಕೊಂಡು ಬಂದಿರೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಈಗ ಈ ಚಿತ್ರದಲ್ಲಿ ಪಾತ್ರ ಮಾಡತಕ್ಕಂತ ಕುಮಾರಿ ಏನಮ್ಮನ ಹೆಸರು ರೇಚರ್, ನೀನು ಅಂಜಲಿ, ಎಲ್ಲರೂ ಇದಾರೆ ಇಲ್ಲಿ ಕಲಾವಿದರೆಲ್ಲರೂ ಇದ್ದಾರೆ. ಬಹಳ ಖುಷಿ ಆಗ್ತದೆ ನನಗೆ ನಿಜವಾಗ್ಲು ಕೂಡ ಈ ಹೊಸ ವರ್ಷದ ಆರಂಭದಲ್ಲಿ ಈ ಮೊದಲಿನ ಚಿತ್ರ ಬ್ರೇಕ್ ಫೇಲ್ ಅವರು ಏನಪ್ಪ ಬ್ರೇಕ್ ಫೇಲ್ ಅವರು ಏನ್ ಬ್ರೇಕ್ ಫೇಲ್ ಅವ್ರಿಗೆ ಏನ್ ಅರ್ಥ ಇದೆಯಾ ಏನು ಇದನ್ನು ಒಂದು ಗೊತ್ತಾಗಲ್ಲ. ಸ್ವಲ್ಪ ಟೈಟ್ಲ್ ಅಲ್ಲಿ ಒಂದು ಎಮೋಷನ್ ಇದೆ, ಎಮೋಷನ್ ಜೊತೆಗೆ ತಿಳ್ಕೋಬೇಕು ಬ್ರೇಕ್ ಫೇಲ್ ಅವ್ರು ಏನಿದೆ ವಿಷಯ, ಏನ ಗಾಡಿ ಕಾರ್ ಹೋಗ್ತಾ ಬ್ರೇಕ್ ಫೇಲ್ ಆಗ್ಬಿಡುತ್ತಾ, ಸ್ಕೂಟರ್ ಹೋಗ್ತಾ ಮೋಟರ್ ಸೈಕಲ್ ಬ್ರೇಕ್ ಫೇಲ್ ಆಯ್ತಾ ಏನಾಯ್ತು ನಮ್ಗೆ ಗೊತ್ತಾಗೋದಿಲ್ಲ. ಆ ಕುತೂಹಲ ಪ್ರೇಕ್ಷಕರಿಗೆ ಒಂದು ಕುತೂಹಲ ಬರುತ್ತೆ, ಪಿಕ್ಚರ್ ನೋಡ್ಲೇಬೇಕು ಹೇಗೆ ಏನು ಎತ್ತ ಅಂತೇಳಿ. ಯಾಕಂದ್ರೆ ಈ ಸುಮಾರು 10 ತಿಂಗಳಾಯ್ತು ಆ ಸಿನಿಮಾ ಮುಂದೆ ಮುಚ್ಚಿ, ನಾವು ಜನ ಸಿನಿಮಾಗೆ ಬರೋದಕ್ಕೂ ಸ್ವಲ್ಪ ಯೋಚನೆ ಮಾಡ್ತಾ ಇದಾರೆ. ಇವತ್ತಿನ ಪೇಪರ್ ನೋಡ್ತಾ ನೋಡಿದೆ ನಾನು,
100% ಜನ ಹೋಗ್ಬಿಟ್ಟು ಒಳಗಡೆ ಏನು ಸಿಗಲ್ಲ ಅಂತ. ಮೊದಲು ಏನ್ ಅನೌನ್ಸ್ ಮಾಡಿದ್ರು ಎರಡು ತಿಂಗಳಲ್ಲಿ ಅಂದ್ರೆ ಒಂದ್ ಸೀಟ್ ಹುಡ್ಕಬೇಕು ಅಂತ ಹೇಳಿದ್ರು. ಈಗ ಅದಿಲ್ಲ ಅಂತ ಕಾಣುತ್ತೆ, ಎಲ್ರು ಹೋಗ್ಬೋದು ಅಂತ ಹೇಳ್ತಾ ಇದಾರೆ. ನಿಜವಾಗ್ಲೂ ಕೂಡ ಈ ಚಿತ್ರದಲ್ಲಿ ಪಾತ್ರ ಮಾಡತಕ್ಕಂತ ನಮ್ಮ ಡೈರೆಕ್ಟ್ ಕಮ್ ಹೀರೋ ಜೊತೆಗೆ ಚಿತ್ರದಲ್ಲಿ ನಾಯಕಿ ಪಾತ್ರ ಮಾಡತಕ್ಕಂತ ಅವರನ್ನ ಬನ್ನಿ 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 ಪರವಾಗಿಲ್ಲ ಬನ್ನಿ. ಅವರ ಹೆಸರು ಉತ್ತು ಗೌಡ. ಬನ್ನಿ ಗೌಡ್ರೆ, ನಾವು ಗೌಡ್ರೆ ನೀವು ಗೌಡ್ರೆ ಬನ್ನಿ. ದೇವರು ನಿಮಗೆ ದೇವರು ಒಳ್ಳೇದು ಮಾಡ್ಲಿ, ಒಳ್ಳೇದಾಗ್ಲಿ. ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ಖುಷಿಯಾಗಿ ಬಂದಿದ್ದಾರೆ. ಆ ಖುಷಿಗೆ ನಾವು ನೀವೆಲ್ಲರೂ ಕೂಡ ಸೇರ್ಕೋಬೇಕು. ಯಾಕೆಂದ್ರೆ ಮೇಲಾಗಿ ನಾವು ಏನೇ ಮಾಡಿದ್ರು ಕೂಡ ಜನ ಮುಟ್ಸೋರು ನೀವು, ಮಾಧ್ಯಮದವರು. ನೀವು ಏನ್ ಹೇಳ್ತಿರೋ ಅದನ್ನ ಜನ ಸ್ವೀಕಾರ ಮಾಡ್ತಾರೆ. ಅದರಿಂದ ನಮ್ಮ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಕಲಾವಿದರಿಗೆ ಎಲ್ಲರೂ ಒಂದು ಆಶೀರ್ವಾದ ಮಾಡ್ದಂಗಾಗತ್ತೆ ಅಂತ ಹೇಳ್ತಾ ನಿಜವಾಗ್ಲೂ ಕೂಡ ಈ ಹೊಸ ವರ್ಷದ ಆರಂಭದಲ್ಲಿ ಬ್ರೇಕ್ ಫೇಲ್ಯೂರ್ ಚಿತ್ರವನ್ನ ನಾವೆಲ್ಲರೂ ಕೂಡ ಈಗ ಆಡಿಯೋ ರಿಲೀಸ್ ಅಪ್ಪ ಪೋಸ್ಟರ್ ಬಿಡುಗಡೆ ಮಾಡೋದಕ್ಕೆ ನಾವು ನೀವೆಲ್ಲ ಸೇರಿದೀವಿ. ಎಲ್ಲರೂ ಸೇರಿ ಒಳ್ಳೆ ಮನಸ್ಸಿನಿಂದ ಹಾರೈಸೋಣ, ಆಶೀರ್ವಾದ ಮಾಡೋಣ, ಅವ್ರಿಗೆ ಒಳ್ಳೇದಾಗ್ಲಿ ಅಂತ. ಈ ತಂಡ ಎಲ್ಲರೂ ಕೂಡ ನಿರ್ಮಾಪಕರಿಗೆ, ನಿರ್ದೇಶಕ ಕಮ್ ಹೀರೋ ನಟ ಅವರಿಗೆ, ಕಲಾವಿದರಿಗೆ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಆಲ್ ದ ಬೆಸ್ಟ್, ಕಂಗ್ರಾಚುಲೇಷನ್, ಥ್ಯಾಂಕ್ ಯು. ಮಾಧ್ಯಮದ ಎಲ್ಲಾ ಮಿತ್ರರಿಗೂ ನನ್ನ ನಮಸ್ಕಾರ. ಸಿನಿಮಾ ಬ್ರೇಕ್ ಫೇಲ್ಯೂರ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಏನು ಅನ್ಸ್ಲಿಲ್ಲ. ತುಂಬಾ ಜನ ಕೇಳಿದ್ರು ಏನಿದು ಬ್ರೇಕ್ ಫೇಲ್ಯೂರ್, ತುಂಬಾ ಕಷ್ಟ ಈ ತರ ಟೈಟ್ಲ್ ಇಡೋದು ಅಂತ. ಕೆಲವ್ರಿಗೆ ಹೇಳಿದೆ ಗೆದ್ರೆ ಬ್ರೇಕ್, ಸೋತ್ರೆ ಫೇಲ್ಯೂರ್, ಬಟ್ ಸೋಲಲ್ಲ. ಆ ಕಾನ್ಫಿಡೆಂಟ್ ಎಲ್ಲ ಪ್ರತಿಯೊಬ್ಬ ನಿರ್ದೇಶಕರು ಕೂಡ ಒಂದು ಸಿನಿಮಾನ ಮಾಡ್ತಾರೆ. ಮಾಡಿದಾಗ ಏನು ಅನ್ಸ್ಲಿಲ್ಲ, ನಾರ್ಮಲ್ ಆಗಿ ಹೋಯ್ತು. ಹೋಗ್ತಾ ಹೋಗ್ತಾ ಪ್ರತಿಯೊಬ್ಬ ನಿರ್ದೇಶಕರು ಕೂಡ ಗೊತ್ತಿರುತ್ತೆ ಅದ್ರ ಕಷ್ಟ ಏನು ಅಂತ. ಈ ಪ್ಲೇಸ್ಗೆ, ಪ್ರೆಸ್ ಮೀಟ್ ಅನ್ನೋ ಪ್ಲೇಸ್ಗೆ ಬಂದು ನಿಲ್ಬೇಕಾರೋಗು ಅದ್ರ ನೂರಾರು ಕಷ್ಟಗಳನ್ನ ಅನುಭವಿಸ್ಕೊಂಡೇ ಬಂದಿರ್ತೀವಿ. ಬಟ್ ಆ ನೋವೆಲ್ಲ ಈ ಪ್ರೆಸ್ ಮೀಟ್, ಆಮೇಲೆ ಸಿನಿಮಾ ರಿಲೀಸ್, ಇದರಲ್ಲಿ ಈ ನೋವೆಲ್ಲ ನಮ್ಗೆ ಮರ್ತೋಗ್ಬಿಡುತ್ತೆ. ಸಿನಿಮಾ ಏನು ಅಂತಂದ್ರೆ ದಾಂಡೇಲಿ ಫಾರೆಸ್ಟ್ ನಲ್ಲಿ ಕಂಪ್ಲೀಟ್ ಶೂಟ್, 30-35 days. ಏಪ್ರಿಲ್ ಮೇ ನಲ್ಲಿ ಹೊರಟಿದ್ವಿ. ಸೊ ನನಗೆ ಡ್ರೈ ಪ್ಲೇಸ್ ಬೇಕಾಗಿತ್ತು, ಮಳೆ ಇರಬಾರ್ದು, ಫುಲ್ ಡ್ರೈ ಆಗಿರ್ಬೇಕು ಅನ್ನೋ ಇದ್ರಲ್ಲಿ ಹೋಗಿ ಒಂದು 30-35 ದಿವಸಕ್ಕೆ ಕಾನ್ಸೆಪ್ಟ್ ಆಕ್ಚುಲಿ ತಿಂದು ಉಂಡು ಚೆನ್ನಾಗಿ ದಷ್ಟಪುಷ್ಟ ಆಗಿರೋಂತ ಪ್ರತಿಯೊಬ್ರು ಕಾಡಿಗೆ ಹೋಗ್ತಾ ಇರ್ತೀವಿ. ಅಲ್ಲಿ ಹೋದ್ಮೇಲೆ ನಮ್ಗೆ ಫುಡ್, ವಾಟರ್ ಇದೆರಡೂ ಸಿಗಲ್ಲ. ಹೋಗ್ತಾ ಹೋಗ್ತಾ ಅಲ್ಲಿ ಹೇಗಿರ್ಬೇಕು ಒಬ್ರು ಕಾಡು ಮನುಷ್ಯರು ಆ ರೀತಿಗೆ ಬಂದ್ಬಿಡ್ತೀವಿ. ರಿಯಲ್ ಆಗೇ ಬಂದ್ಬಿಟ್ಟಿರ್ತೀವಿ. ನಮ್ಗೆ ಹೇರ್ ಸ್ಟೈಲ್ ಆಗಿರ್ಬೋದು, ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಪ್ರತಿಯೊಂದು ಅಲ್ಲಿಗೆ ಹೊಂದಾಣಿಕೆ. ಕಾಡು ಮನುಷ್ಯ ಹತ್ರನೇ ಆಗೋಗ್ಬಿಟ್ಟಿದ್ವಿ. ಕಾಡು ಮನುಷ್ಯ ಅಂತ ನಾವು ಹೇಳ್ತಾ ಇದೀವಿ ಅಷ್ಟೇ, ನೋಡಿರ್ಲಿಲ್ಲ. ಬಟ್ ನಮ್ಗೆ ಆ ಕಾಡು ಮನುಷ್ಯ ಆಗೋ ತರನೇ ಆಗೋಗ್ಬಿಟ್ಟಿದ್ವಿ. ಚೆನ್ನಾಗಾಯ್ತು. ಎಲ್ಲಾ ರೀತಿಯ ಸಹಕಾರನ ನಮ್ಮ ಪ್ರೊಡ್ಯೂಸರ್, ಆಮೇಲೆ ನಮ್ಮ ಸಹ ನಿರ್ಮಾಪಕರುಗಳು, ಸಿನಿಮಾಗೆ ಏನ್ ಬೇಕೋ ಸ್ವಲ್ಪ ಕಷ್ಟ ಆದ್ರೂ ಕೂಡ ಬೇಕಾಗಿರೋದನ್ನೆಲ್ಲನೂ ಒದಗಿಸ್ಕೊಟ್ಟಿದ್ದಾರೆ. ಈ ಮಟ್ಟದವರೆಗೂ ಎಲ್ಲನೂ ಒದಗಿಸ್ಕೊಟ್ಟಿದ್ದಾರೆ. ಪ್ರೆಸ್ ಮೀಟ್ ವರ್ಗು ತರೋದು ಅಂದ್ರೆ ತುಂಬಾ ಕಷ್ಟ ಇದೆ. ಆಕ್ಚುಲಿ ಎಷ್ಟೋ ಸಿನಿಮಾಗಳು ನಮ್ಗೆ ಗೊತ್ತಿರೋ ಹಾಗೇನೆ ಸ್ಟಾರ್ಟ್ ಆಗುತ್ತೆ, ಕೊನೆ ಆಗೋದೆ ಕಷ್ಟ ಆಗುತ್ತೆ. ಅದರಲ್ಲೂ ಕೂಡ ನಮ್ಮ ಉತ್ತರ ಕರ್ನಾಟಕದಿಂದ ನಿರ್ಮಾಪಕರಾಗಿ ಬಂದು ನಮ್ಗೆ ಆಕ್ಚುಲಿ ಇಷ್ಟೊಂದು ಸಪೋರ್ಟ್ ಮಾಡಿ, ಅದು ಹೊಸ ನಿರ್ದೇಶಕ. ನಾನೊಂದಷ್ಟು ಶಾರ್ಟ್ ಮೂವಿಗಳು ಇಂಡಿಪೆಂಡೆಂಟ್ ಆಗಿ ನಾನೊಂದು 10-15 ಶಾರ್ಟ್ ಮೂವಿಗಳು ಮಾಡಿದ್ದೆ ಮೊದಲು. ಆ ಅನುಭವಗಳಿತ್ತು. ಆಮೇಲೆ ಕೆಲವು ಸಿನಿಮಾಗಳನ್ನು ನಾನು ಅಸಿಸ್ಟೆಂಟ್ ಆಗಿ, ಆಮೇಲೆ ಒಂದು ಕೆಲವು ಸಿನಿಮಾಗಳು ಅಸೋಸಿಯೇಟ್ ಆಗಿ ಕೂಡ ವರ್ಕ್ ಮಾಡಿದ್ದೀನಿ. ಆ ಅನುಭವಗಳಿತ್ತು. ಆದ್ರೂ ಕೂಡ ಮೂರು ವಿಭಾಗಗಳನ್ನ ತಗೊಳ್ಳೋದಂದ್ರೆ ತುಂಬಾ ಕಷ್ಟ ಇತ್ತು. ಒಂದು ನಿರ್ದೇಶಕ, ಎರಡು ನಟ, ಮೂರನೇದು ಬಂದು ಟೋಟಲ್ ಟೀಮ್ ಅಲ್ಲಿ ಸ್ವಲ್ಪ ನಮ್ಗೆ ಟೆಕ್ನಿಷಿಯನ್ಸ್ ಒಂದಷ್ಟು ಕೆಲವು ಕಮ್ಮಿ ಇತ್ತು. ಬಟ್ ಆ ಜಾಗನೆಲ್ಲ ಫಿಲ್ ಮಾಡ್ಬೇಕಾಗಿತ್ತು.
ಬಟ್ ಅದು ಹೇಗೆ ಮಾಡಿದೀನಿ ಅನ್ನೋದು ನನಗೆ ಇವಾಗ ನಿಜವಾಗ್ಲೂ ನಾನೇನೆ ಮಾಡಿದ್ನ ಅದು ಅನ್ನೋ ತರ ಅನಿಸ್ತಾ ಇದೆ. ಬಟ್ ಏನೋ ಗೊತ್ತಿಲ್ಲ, ಭಗವಂತ ಕೊಟ್ಟಿರೋ ಶಕ್ತಿ ಅಂತ ಅನ್ಕೊಂತೀನಿ. ಆಕ್ಚುಲಿ ನಾನು ಗುರು ರಾಘವೇಂದ್ರ ರಾಯರನ್ನು ತುಂಬಾ ನಂಬ್ತೀನಿ. ಆ ಟೈಮಲ್ಲಿ ಅವರೇ ನನಗೆ ಎಲ್ಲಾ ರೀತಿಯ ಸಹಕಾರ ಶಕ್ತಿಯನ್ನು ಕೊಟ್ಟಿದ್ದಾರೆ ಅಂತಾನೆ ಅನ್ಕೊಂಡಿದ್ದೀನಿ. ನಾನು ಈ ಕ್ಷಣದವರೆಗೂ ಇಲ್ಲಿ ಕೂತಿರೋವರೆಗೂ ಈ ಮಾತಾಡ್ತಿದ್ದೀನಿ ಅಂದ್ರೆ ಕೂಡ ಅವ್ರು ಕೊಟ್ಟಿರೋ ಶಕ್ತಿ ಇದು. ಎಲ್ಲ ನಿರ್ಮಾಪಕರು ನಮ್ಮ ಸಿನಿಮಾಕ್ಕೆ ಆಲ್ಮೋಸ್ಟ್ ನಮ್ಮ ಅಬ್ದುಲ್ ಗಣಿ ಸರ್ ಬಿಟ್ರೆ ಇನ್ನೊಂದು ನಾಲ್ಕೈದು ಜನ ಸಹ ನಿರ್ಮಾಪಕರು, ಆನಂದ್ ಸರ್ ಆಗಿರ್ಬೋದು, ಖಲೀಲ್ ಸರ್ ಆಗಿರ್ಬೋದು, ಆಮೇಲೆ ಇನ್ನು ಕೆಲವರು ಇವತ್ತು ಬರಕ್ ಸಾಧ್ಯ ಆಗಿಲ್ಲ ಹುಬ್ಳಿಯಿಂದ, ಪ್ರಕಾಶ್ ಅಂತ, ಆಮೇಲೆ ಸರ್ ಆನಂದ್ ಅವರು, ನಮ್ಮ ನಿಮ್ಮ ಹೆಸರು ಹೇಳಿಲ್ಲ ಸರ್, ಇಸ್ಮಾಯಿಲ್ ಸರ್ ಅವರು, ಎಲ್ಲರೂ ನಮಗೆ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ. ಆಕ್ಚುಲಿ ಹೊಸ ನಿರ್ದೇಶಕನಿಗೆ ಇಷ್ಟು ಸಪೋರ್ಟ್ ಕೊಡೋದು ತುಂಬಾ ಕಷ್ಟ ಇದೆ, ಆದ್ರೂ ನನ್ನ ಮೇಲೆ ಭರವಸೆ ಇಟ್ಟು ಇಲ್ಲಿವರೆಗೂ ತಂದು ನಿಲ್ಸಿದ್ದಾರೆ, ಅದಕ್ಕೆ ನಾನು ಅವ್ರಿಗೆ ಆಭಾರಿಯಾಗಿರ್ತೇನೆ. ಸಿನಿಮಾ ಇನ್ನು ಇದು ಇಷ್ಟಕ್ಕೆ ಮುಗ್ದಿಲ್ಲ, ಇನ್ನು ಬೇರೆ ಮಟ್ಟಕ್ಕಿದೆ, ಇನ್ನು ರಿಲೀಸ್ ವರೆಗೂ ಹೋಗ್ಬೇಕು. ಅದೆಲ್ಲರ್ಗುನು ನೀವೆಲ್ಲ ಮಾಧ್ಯಮ ಮಿತ್ರರು ನಮಗೆ ಎಲ್ಲಾ ರೀತಿಯ ಸಹಕಾರ ಕೊಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತೇನೆ. ಯಾಕಂದ್ರೆ ನಮ್ಗೆ ಮುಖ್ಯ, ಬಹುಮುಖ್ಯ ಅಂದ್ರೆ ಮಾಧ್ಯಮ ಮಿತ್ರರೇ ನಮ್ಗೆ ತುಂಬಾ. ನಾವ್ ಏನೇ ಮಾಡಿದ್ರು ಕೂಡ ಹೊರಗೆ ಬರಬೇಕು, ನಮ್ಮ ಒಂದು ಸಣ್ಣ ವಿಷಯ ಕೂಡ ಬರಬೇಕು ಅಂದ್ರೂ ಕೂಡ ಮಾಧ್ಯಮ ಮಿತ್ರರು ನಮ್ಗೆ ಸಹಕಾರ ಕೊಟ್ರೆ ಅಷ್ಟೇ ನಮ್ಗೆ ಎಲ್ಲಾ ರೀತಿಯ ಒಂದು ಸಹಕಾರ ಸಿಗೋದು. ಅದಕ್ಕೋಸ್ಕರ ಎಲ್ಲಾ ಮಾಧ್ಯಮ ಮಿತ್ರರು ನಮ್ಮ ಈ ಸಿನಿಮಾಕ್ಕೆ ಒಳ್ಳೆಯ ಸಹಕಾರ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇನೆ. ಕಂಟೆಂಟ್ ಏನು ಅಂತಂದ್ರೆ ಒಂದು ಏನ್ ಹೇಳೋದು, ಅದಕ್ಕೆ ಬೇಜವಾಬ್ದಾರಿಯುತ ಒಂದು ನಾಲ್ಕು ಜನ ಹುಡುಗರು, ಒಂದ್ ನಾಲ್ಕು ಜನ ಹುಡುಗಿರು. ಅಂದ್ರೆ ಹೇಗೆ ಅಂದ್ರೆ ಯಾರಾದ್ರೂ ಇದ್ ಮಾಡಿ ಅಂದ್ರೆ ಅದನ್ನ ಮಾಡಲ್ಲ, ಉಲ್ಟ ಮಾಡ್ತಾರೆ. ಅಂದ್ರೆ ಇದೇನಾಗುತ್ತೆ ನೋಡೇ ಬೇಡ, ಏ ಇದು ತುಂಬಾ ಡೇಂಜರ್ ಇದೆಯಪ್ಪ ಅಂದ್ರೆ ಡೇಂಜರ್ನೇ ಚಾಲೆಂಜ್ ಆಗಿ ತಗೊಳ್ಳುವಂಥದ್ದು. ಆತರ ಒಂದು ಕ್ಯಾರೆಕ್ಟರ್ ಇವರು. ಈ ಡೇರಿಂಗ್ ನೋಡಿ ಸಬ್ಜೆಕ್ಟ್ ಕಾಲೇಜ್ ನಲ್ಲಿ ಈ ಸಬ್ಜೆಕ್ಟ್ ಕೊಟ್ರೆ ಇವ್ರನ್ನ ಹ್ಯಾಂಡಲ್ ಮಾಡ್ತಾರೆ ಅನ್ನೋ ರೀತಿಯಿಂದ ಪ್ರಿನ್ಸಿಪಾಲ್ ನಮ್ಗೊಂದು ಕಾನ್ಸೆಪ್ಟ್ ಕೊಡ್ತಾರೆ, ನೀವು ಒಂದು ಒಳ್ಳೆ ಸಬ್ಜೆಕ್ಟ್ ಅಂದ್ರೆ ಡಾಕ್ಯುಮೆಂಟ್ರಿ ಮಾಡ್ಕೊಂಡ್ ಬನ್ನಿ ಅಂತ. ಈ ಡಾಕ್ಯುಮೆಂಟ್ರಿಗೋಸ್ಕರ ದಾಂಡೇಲಿ ಫಾರೆಸ್ಟ್ ನ ಆಯ್ಕೆ ಮಾಡ್ಕೊಳ್ತೀವಿ. ಹೋದಾಗ ಸಹಜವಾಗಿ ಟ್ರಿಪ್ ಎಂಜಾಯ್ ಇದೆಲ್ಲ ಇರುತ್ತೆ, ಹೋಗಿ ಫಾರೆಸ್ಟ್ ಒಳಗೆ ಎಂಟ್ರಿ ಆಗ್ತೀವಿ. ಎಂಟ್ರಿ ಆದ್ರೆ ಒಬ್ರು ಭಯಾನಕ ವ್ಯಕ್ತಿ, ಅವ್ರು ಯಾರು ಅಂತ ಗೊತ್ತಿಲ್ಲ, ಅವ್ರು ಯಾಕೆ ಅಲ್ಲಿ ಇದ್ರು ಅಂತ ಗೊತ್ತಿಲ್ಲ, ನಮ್ಗೆ ಎದುರಾಗ್ತಾರೆ ಅವರು. ಅದ್ರ ಜೊತೆಗಿದ್ದಾಗೆ ಈ ನಾಯಕಿರನ್ನ ಒಬ್ಬೊಬ್ಬರನ್ನೇ ಟಾರ್ಗೆಟ್ ಮಾಡ್ತಾರೆ ಅವರು. ಕಾರಣ ಗೊತ್ತಿಲ್ಲ ಯಾಕೆ ಟಾರ್ಗೆಟ್ ಅಂತ. ಹುಡುಗರು ಟಾರ್ಗೆಟ್ ಮಾಡ್ತಾರೆ, ಹುಡುಗರು ಬದುಕ್ತಾರೋ ಸಾಯ್ತಾರ ಅನ್ನೋದು ಚಿತ್ರದಲ್ಲೇ ನೋಡ್ಬೇಕು. ಕಂಟೆಂಟ್ ಅದನ್ನ ಇವಾಗ ನಾನು ಕಂಪ್ಲೀಟ್ ಬಿಟ್ಕೊಡಕ್ ಆಗಲ್ಲ. ಸೊ ಚಿತ್ರದಲ್ಲಿ ಬದುಕ್ತಾರ ಸಾಯ್ತಾರ ಅಂತಂದು ಕೂಡ ನಾನು ಸದ್ಯಕ್ಕೆ ಹೇಳೋ ಇರಲಿಲ್ಲ, ಚಿತ್ರ ಥಿಯೇಟರ್ಲ್ಲೇ ನೋಡ್ಬೇಕು. ಫೈನಲಿ ನಾಯಕ ಹಾಗೂ ಇನ್ನೊಂದಿಬ್ರು ಸೊ ಭಯಾನಕ ರೀತಿಯಲ್ಲಿ ಹೊರಡೆ ಬರ್ತಾರೆ. ಮಿಕ್ಕದವ್ರು ಏನಾದ್ರೂ ಸತ್ತಿದಾರ ಇಲ್ಲ ಬದುಕಿದಾರ ಅವರು ಬರ್ತಾರ ಅನ್ನೋದೇ ಕಾನ್ಸೆಪ್ಟ್. ಆಮೇಲೆ ಈ ಭಯಾನಕ ವ್ಯಕ್ತಿ ಯಾಕೆ ಸಾಯಿಸ್ತಾ ಇದ್ದಾರೆ ಅಲ್ಲ ಸಾಯಿಸಿದ್ನ, ಎರಡು ಕನ್ಫ್ಯೂಸು. ಮಿಕ್ಕಿದ ಎಲ್ಲ ಕನ್ಫ್ಯೂಸ್ಗೂ ಬ್ರೇಕ್ ಫೈಲರ್ ಟೂ ಅಂತ ನಮ್ಮ ನಿರ್ಮಾಪಕರು ಇದೇ ತಂಡ ಮತ್ತೆ ಒಂದು ಸಿನಿಮಾ ಮಾಡುವ ಒಂದು ಇದ್ರಲ್ಲಿದ್ದೀವಿ, ಅದು ನಮ್ಮ ನಿರ್ಮಾಪಕರೇ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಈ ಸಿನಿಮಾ ಆಗಿದ ತಕ್ಷಣ ಬ್ರೇಕ್ ಫೈಲರ್ ಟೂ. ಆಕ್ಚುಲಿ ಕಥೆಯ ಕಂಪ್ಲೀಟ್ ಡೀಟೇಲ್ಸ್ ನಾನು ಇಲ್ಲಿ ಹೇಳೋದಕ್ಕಿಂತ ಬ್ರೇಕ್ ಫೈಲರ್ ಟೂ ನಲ್ಲಿ ಇದೆ. ಆಕ್ಚುಲಿ ನಾನು ಎಲ್ಲ ಹೇಳ್ಬಿಟ್ರೆ ಮತ್ತೆ ಬ್ರೇಕ್ ಫೈಲರ್ ಟೂ ಒಂಥರ ಏನ್ ಹೇಳೋದು, ಅದಕ್ಕೆ ಮಧ್ಯಮ ಆಗೋಬಿಡುತ್ತೆ, ನನ್ನ ಕತೆ ಹೊರಡೆ ಬಿಟ್ಟಂಗಾಗುತ್ತೆ. ಅದಕ್ಕೆ ನಾನು ಹೇಳೋದು ಏನು ಅಂತಂದ್ರೆ, ಆ ವ್ಯಕ್ತಿ ಯಾಕೆ ಬಂದ, ಸಾಯಿಸದ್ನ, ಬದುಕಿದ್ರ, ಬದುಕು ಬಂದಿದಾರ, ಯಾರ್ಯಾರು ಸತ್ತಿದ್ದಾರೆ ಇಲ್ಲ ಎಲ್ಲ ಸತ್ತೋಗಿದಾರ, ಇದಷ್ಟೇ ಹೋಗ ಸಸ್ಪೆನ್ಸ್ ಥಿಯೇಟರ್ ನೋಡ್ಬೇಕಾಗುತ್ತೆ. ಬ್ರೇಕ್ ಫೈಲರ್ ಟೂ ನಲ್ಲಿ ಆಲ್ಮೋಸ್ಟ್ ಫೈನಲ್ ಹೇಳಿದ್ದೀನಿ ನಾನು, ಬ್ರೇಕ್ ಫೈಲರ್ ಟೂ ನೋಡಿ ನಿಮ್ಗೆ ಎಲ್ಲರಿಗೂ ಉತ್ತರ ಸಿಗುತ್ತೆ ಅಂತ. ಸದ್ಯದಲ್ಲೇ ಈ ಸಿನಿಮಾ ಎಲ್ಲ ಥಿಯೇಟರ್ ಬಂದ್ಮೇಲೆ ಬ್ರೇಕ್ ಫೈಲರ್ ಟೂ ಸ್ಟಾರ್ಟ್ ಮಾಡ್ತೀವಿ. ಜೈ ಬಾಬು ನಮಸ್ಕಾರ. ಸೊ ಇಲ್ಲಿ ಬಂದಿರೋ ಮಾಧ್ಯಮದವರಿಗೂ, ಪ್ರೆಸ್ ಅವ್ರಿಗೂ, ಮತ್ತೆ ಸ್ಟೇಜ್ ಮೇಲೆ ಇರೋ ಅಪ್ಪಾಜಿ ಅವರಿಗೂ, ಇಲ್ಲಿ ಬಂದಿರೋ ಎಲ್ಲ ಗಣ್ಯಾಧಿಕಾರಿಗಳು ನಮಸ್ಕಾರಗಳು. ಮೊದಲಾಗಿ ಬ್ರೇಕ್ ಫೈಲರ್ ಅದ್ರ ಮುಂಚೆ ದಾಂಡೇಲಿ ಅಂತ ಇತ್ತು. ಸೊ ಇವ್ರ ಆಫೀಸ್ಗೆ ಹೋಗಿದೆ ನವೀನ್ ಅವ್ರ ಆಫೀಸ್ಗೆ. ಸೊ ಈ ತರ ಒಂದು ಮೂವಿ ಇದೆ, ಒಂದು 10 ಡೇಸ್ ಬರುತ್ತೆ, ಮಾಡಿಕೊಡಿ ಸರ್ ಅಂತ. ಸರಿ, ಹಂಗಾಗಿ ಸೊ ಮೊದಲಿಗೆ ಟೈಟಲ್ ಏನಂತ ಗೊತ್ತಿಲ್ಲ, ಇಲ್ಲಿಂದ ದಾಂಡೇಲಿಗೆ ಹೋದ್ರಿ. ಸೊ 10 ಡೇಸ್ ಕೇಳಿದ್ರು, ನೋಡಿದ್ರೆ ಒಂದು 25-30 ದಿವಸ ಅಲ್ಲೇ ಸ್ಟೇ ಮಾಡ್ಕೊಂಡ್ರಿ. ಬಟ್ ಈ ಹೊಸ ತಂಡದವರು ತರ ಇಲ್ಲ,
ಸೊ ಎಲ್ಲ ಫ್ರೆಂಡ್ಲಿ ಆಗಿ ಬ್ರದರ್ ಅಂಡ್ ಸಿಸ್ಟರ್ ಆಗಿ ಸೊ ಎಲ್ಲ ಏನಿದೆ ಎಲ್ಲ ಸೇರಿಸ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಮಾಡಿಕೊಂಡ್ರೆ ಬಟ್ ದಾಂಡೇಲಿ ಅಂತ ಒಂದು ಲೊಕೇಶನ್ ನಾನು ಎಷ್ಟೋ ಫಾರೆಸ್ಟ್ ಹೋಗಿದ್ದೀನಿ ಒಂದು ಫುಲ್ ಡೀಪ್ ಫಾರೆಸ್ಟ್ ಅದು ನಾವು ಆಕ್ಟಿಂಗ್ ಮಾಡೋ ಟೈಮ್ ಅಲ್ಲಿ ಏನನ್ನ ಕೆಲವೊಂದು ಸೌಂಡ್ಗಳು ಬರೋದು ಅದನ್ನೇ ನಾವು ಎದುರುಕೊಂಡು ಎದುರುಕೊಂಡು ಆಕ್ಟಿಂಗ್ ಮಾಡಿದ್ದೀರಿ ತುಂಬಾ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಲೊಕೇಶನ್ ಮತ್ತೆ ಡಿಫ್ರೆಂಟ್ ಆಗಿ ಒಂದು ಆಕ್ಟಿಂಗ್ ಅಂತ ಸೊ ಕ್ಯಾರೆಕ್ಟರ್ ಫಿಕ್ಸ್ ಆಯ್ತು ಬಟ್ ಏನಂತ ಹೇಳಿಲ್ಲ ಅಲ್ಲಿ ಮನನ ಗೊತ್ತಾಯ್ತು ಸೊ ಇದರಲ್ಲಿ ಒಂದು ಸಿದ್ಧಪಟ್ಟೆ ಎಫರ್ಟ್ ಹಾಕಿ ಕೆಲಸ ಮಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ವರ್ಷ ಸಾರಿ ಲೇಟ್ ಆಗಿ ಬಂದಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ ಈ ಮೂವಿ ಬಗ್ಗೆ ಹೇಳಬೇಕು ಅಂದ್ರೆ ನಂದೊಂದು ಸ್ಟೂಡೆಂಟ್ ಕ್ಯಾರೆಕ್ಟರ್ ಇದೆ ಮೇನ್ ಲೀಡ್ ಇದೆ ಥ್ಯಾಂಕ್ ಯು ಸೋ ಮಚ್ ಡೈರೆಕ್ಟರ್ ಸರ್ ಅಂಡ್ ಪ್ರೊಡ್ಯೂಸರ್ ಸರ್ ನಂಗೆ ಈ ತರ ಅವಕಾಶ ಈ ತರ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆಕ್ಚುಲಿ ಈ ಬ್ರೇಕ್ ಫೇಲ್ಯೂರ್ ಅಂತ ಟೈಟಲ್ ಮಾತ್ರ ಅಲ್ಲ ನನ್ನ ಲೈಫಿಗೂ ಈ ಬ್ರೇಕ್ ಸಿಕ್ಕಿದೆ ಈ ಮೂವಿಯಿಂದ ಥ್ಯಾಂಕ್ ಯು ಸೋ ಮಚ್ ಸರ್ ನವೀನ್ ಸರ್ ಅಂಡ್ ಅಬ್ದುಲ್ ಗನಿ ಸರ್